ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್, ನಾನು ಅರುಣ್ ಹುಗಾರ್. ವಿಜೇಂದ್ರ ಮತ್ತು ಯತ್ನಾಳ್ ಟೀಮ್ ಬಣ ಕಿತ್ತಾಟದ ಮಧ್ಯಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿದೆ. ಭಿನ್ನ ಮತವನ್ನ ಆರಿಸೋದಕ್ಕೆ, ಈ ಭಿನ್ನ ಮತದ ಬೆಂಕಿ ಆರಿಸೋದಕ್ಕೆ ಹೈಕಮಾಂಡ್ ಮುಂದಾಗಿದೆ. ಈಗ ಈ ಸಂಬಂಧಪಟ್ಟಂಗೆ ನಿನ್ನೆ ಬಿಜೆಪಿ ವರಿಷ್ಠರಿಂದ ಶಾಸಕ ಯತ್ನಾಳ್ಗೆ ಕರೆ ಮಾಡಲಾಗಿತ್ತು. ದೆಹಲಿಗೆ ಗುಲಾವ್ ಕೊಟ್ಟಿದ್ರು ವರಿಷ್ಠರು. ನಾನು ಒಬ್ಬನೇ ದೆಹಲಿಗೆ ಬರೋದಿಲ್ಲ ಅಂತ ಯತ್ನಾಳ್ ಹೇಳಿದ್ದಾರೆ. ಕೇಂದ್ರದ ನಾಯಕರಿಗೆ ಯತ್ನಾಳ್ ಉತ್ತರ ಆಯಿತು. ದೆಹಲಿಯ ವರಿಷ್ಠರಿಗೆ ಸಡ್ಡು ಹೊಡೆದಿದ್ದಾರೆ ಶಾಸಕ ಯತ್ನಾಳ್. ಬರೋದಾದ್ರೆ ನಾನು ಒಬ್ಬನೇ ಬರೋದಿಲ್ಲ, ನನ್ನ ಟೀಮ್ ಜೊತೆಗೇನೆ ಬರ್ತೀನಿ ಅಂತ ಯತ್ನಾಳ್ ಉತ್ತರಿಸಿದ. ಹೈಕಮಾಂಡ್ ನಾಯಕರಿಗೆ ಯತ್ನಾಳ್ ಉತ್ತರ. ದೆಹಲಿಯಿಂದ ಕರೆ ಬಂದರೂ ಯತ್ನಾಳ್ ದೆಹಲಿಗೆ ಹೋಗೋದಕ್ಕೆ ನಿರಾಕರಿಸಿದ. ತಕ್ಷಣವೇ ದೆಹಲಿಗೆ ಬರಬೇಕು ಅಂತ ವರಿಷ್ಠರು ಕಾಲ್ ಮಾಡಿ ಹೇಳಿದ್ದಾರಂತೆ. ಈ ವಿಚಾರವನ್ನ ಸ್ವತಃ ಯತ್ನಾಳ್ ಬಿಚ್ಚಿಟ್ಟಿದ್ದ. ದೆಹಲಿ ವರಿಷ್ಠರ ಕರೆಯ ರಹಸ್ಯವನ್ನ ಶಾಸಕ ಯತ್ನಾಳ್ ಬಹಿರಂಗಪಡಿಸಿದ್ದಾರೆ. ಈಗ ಎಲ್ಲರನ್ನು ಕರೀರಿ, ಆಗ ಬಂದು ಏನಾಗಿದೆ ಅಂತ ನಾನೇ ಹೇಳ್ತೀನಿ ಅಂತ ಯತ್ನಾಳ್ ಬಹಿರಂಗವಾಗಿ ಮಾತನಾಡಿದ. ನನಗೂ ನಿನ್ನೆ ದಿಲ್ಲಿದಿಂದ ಫೋನ್ ಬಂದದ, ತಕ್ಷಣ ಇವತ್ತು ಹೊರಟು ಬರ್ಬಿಟ್ರಿ ಅಂತ. ನಾಳೆ ಬರೋದಿಲ್ಲ ಅಂತ ಹೇಳಿದೆ. ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ. ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳನೊಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ನಾ ಇಲ್ಲಿಯವರೆಗೆ ಮಾತಾಡಿದ್ರು ಒಂದು ಶಬ್ದನೂ ವಾಪಸ್ ತಗೋದಿಲ್ಲ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ, ಲೈವ್ ನಲ್ಲಿದ್ದಾರೆ. ಷಡಕ್ಷರಿ, ರಾಜ್ಯದಲ್ಲಿ ಯತ್ನಾಳ್ ತಮ್ಮ ಬಣದ ಸ್ಟ್ರೆಂತ್ ಏನು ಅನ್ನೋದನ್ನ ತೋರಿಸ್ತಾ ಇದ್ರು. ಹೈಕಮಾಂಡ್ಗೂ ಕೂಡ ಅದನ್ನ ಆ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾದ್ರ ಅಂತ. ಎಸ್ ಅರುಣ್, ಇವತ್ತು ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ್ದಾರೆ. ಈ ಬಿಜೆಪಿಯಲ್ಲಿ ಏನು ಭಿನ್ನ ಮತ, ಮತ್ತೊಂದು ಏನು ಬಿಜೆಪಿಯ ಬೆಂಕಿ ಇದೆ, ಆಂತರಿಕ ಬೆಂಕಿ, ಈ ವಿಚಾರವಾಗಿ ಮಾತನಾಡಿಸಿದಾಗ ಸಾಕಷ್ಟು ಕೆಂಡಮಂಡಲವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಸಹ ಡಿ ವಿ ಸದಾನಂದ ಗೌಡ ಅವರು ಮಾತನಾಡಿದಂತ ಮಾತುಗಳಿಗೆ ಪ್ರತಿಕ್ರಿಯೆ ಆಗಿರಬಹುದು. ಮತ್ತೊಂದು ಕಡೆಗೆ ಕೋರ್ ಕಮಿಟಿ ಸಭೆಯ ನಡೀಲಿಕ್ಕೆ ಹೋಗ್ತಾ ಇದೆ, ಅದರ ವಿಚಾರವಾಗಿ. ಮತ್ತೊಂದು ಕಡೆಗೆ ತಮಗೆ ಬಂದಂತ ಬುಲಾವ್, ದೆಹಲಿಯಿಂದ ಬುಲಾವ್ ಬಂದಿರೋ ಬಗ್ಗೆನೂ ಕೂಡ ಒಂದು ವಿಚಾರವನ್ನ ಅವರು ಬಿಚ್ಚಿಟ್ಟಿರುವಂತದ್ದು. ನಿನ್ನೆ ಸಹ ಏನಂತಂದ್ರೆ ಶಾಸಕ ಯತ್ನಾಳ್ ಅವರಿಗೆ ದೆಹಲಿಯಿಂದ ಫೋನ್ ಬರುತ್ತೆ, ಫೋನ್ ಬಂದಾಗ ನೀವು ತಕ್ಷಣವೇ ಹೊರಡಬೇಕು ವಿಜಯಪುರದಿಂದ, ನೀವು ಡೆಹಲಿಗೆ ಬರಬೇಕು ಅಂತ ಕೇಳಿದಾಗ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅವರಿಗೆ ಒಂದು ಮಾತನ್ನ ಹೇಳಿದ್ರೆ, ನಾನು ಒಬ್ಬನೇ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ, ನಾವು ಬರೋದಾದ್ರೆ ಟೀಮೇ ಬರ್ತೀವಿ, ನಮ್ಮ ಟೀಮನಿಗೆ ಬುಲಾವ್ ಕೊಡಿ ನಾವು ಬರ್ತೀವಿ ಅಂತ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಬರ್ತಕ್ಕಂಥ ಕೋರ್ ಕಮಿಟಿ ಸಭೆಯಲ್ಲಿ ಹಾಗಿದ್ರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕಾಣಿಸ್ಕೊಳ್ತಾರಾ, ಬಂದಂತ ಹೈಕಮಾಂಡ್ ಎದುರು ಅವರು ತಮ್ಮ ವಿಚಾರಗಳನ್ನು ಹೇಳ್ತಾರೆ ಅನ್ನೋ ಒಂದು ವಿಚಾರ ಇರುವಂತದ್ದು. ಆದ್ರೆ ಡಿಸೆಂಬರ್ 3 ಏನೊಂದು ಕೋರ್ ಕಮಿಟಿ ಸಭೆ ನಡೀಲಿಕ್ಕೆ ಹೋಗ್ತಾ ಇರುವಂತದ್ದು, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳೇನು ಬರ್ತಾ ಇದ್ದಾರೆ ಆ ಸಭೆಗೆ ಯತ್ನಾಳ್ ಅವರು ಗೈರಾಗ್ತಾರೆ ಅನ್ನೋಂತ ಮಾಹಿತಿ ಈಗಾಗಲೇ ಸಿಗ್ತಾ ಇದೆ. ಯಾಕಂತ ಕೇಳಿದ್ರೆ ಅವತ್ತು ಏನಂದ್ರೆ ದೆಹಲಿಗೆ ಹೋಗೋದಕ್ಕೆ ಯತ್ನಾಳ್ ಅವರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಏನಂದ್ರೆ, ಯತ್ನಾಳ್ ಆಪ್ತ ವಲಯದಿಂದ ಈಗ ಸಿಕ್ಕಿರುವಂತ ಮಾಹಿತಿ, ಡಿಸೆಂಬರ್ 3 ಏನು ಬಿಜೆಪಿಯ ಪ್ರಧಾನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾರೆ, ಅವರು ಬೆಂಗಳೂರಿಗೆ ಬರ್ತಾರೆ, ಅವತ್ತು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವತ್ತು ದೆಹಲಿಗೆ ಹೋಗೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಶಾಸಕ ಯತ್ನಾಳ್ ಅವರು ಒಬ್ಬರೇ ಹೋಗ್ತಾರ ಅನ್ನೋ ಒಂದು ಪ್ರಶ್ನೆ ಇದೆ, ಅಥವಾ ಅವರು ಟೀಮ್ ಜೊತೆಗೆ ಹೋಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಯಾವುದೇ ಸ್ಪಷ್ಟತೆ ಈವರೆಗೆ ಸಿಕ್ಕಿಲ್ಲ. ಆದ್ರೆ ಒಂದು ರೀತಿಯಲ್ಲಿ ನಾವು ನೋಡೋದ್ರೆ ಅರುಣ್, ಬಿಜೆಪಿಯಲ್ಲಿ ಕೊತ್ತ ಬೆಂಕಿ ಏನು ಶುರುವಾಗಿದೆ, ಆಂತರಿಕ ಸ್ಫೋಟ ಏನಿದೆ, ಈ ಭಿನ್ನಮತ ಸ್ಫೋಟ ಏನಿದೆ, ಇದು ದೆಹಲಿ ಮಟ್ಟಕ್ಕೆ ಈಗಾಗಲೇ ಸದ್ದು ಮಾಡ್ತಾ ಇರುವಂತದ್ದು. ಒಂದು ಕಡೆಗೆ ಕೋರ್ ಕಮಿಟಿಯ ಸಭೆಯನ್ನ ನಡೆಸೋದಕ್ಕೆ ದೆಹಲಿಯಿಂದನೇ ಪ್ರಧಾನ ಕಾರ್ಯದರ್ಶಿಗಳು ಬರ್ತಾ ಇದ್ರೆ, ಇನ್ನೊಂದು ಕಡೆಗೆ ಇಲ್ಲಿ ಯತ್ನಾಳ್ ಅವರೇ ದೆಹಲಿಗೆ ಹೋಗ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಮತ್ತೊಂದು ಕಡೆಗೆ ಅಚ್ಚರಿಗೆ ಕಾರಣವಾಗಿರೋದು. ಇದು ಯಾವ ಮಟ್ಟಿಗೆ ಹೋಗಿ ತಲುಪುತ್ತೆ ಅನ್ನೋಂಥದ್ದನ್ನ ಕಾದ್ ನೋಡ್ಬೇಕಿದೆ. ಓಕೆ ಷಡಕ್ಷರಿ, ಈಗ ಹೈಕಮಾಂಡ್ಗೆ ಈ ರೀತಿ ಉತ್ತರ ಕೊಟ್ಟಿರೋದು ಒಂದು ಕಡೆ, ಮತ್ತೊಂದು ಕಡೆ ವಿಜೇಂದ್ರ ಅವರು ಕೂಡ ಸುಮ್ಮನಿಲ್ಲ. ಹಾಗಾಗಿ ಇದನ್ನೆಲ್ಲ ನೋಡ್ತಾ ಇದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ ಅಥವಾ ಆ ರೀತಿಯಾದಂತಹ ಸಾಧ್ಯತೆಗಳು ಏನಾದರೂ ಇದೆಯಾ ಯತ್ನಾಳ್ ಮೇಲೆ? ಎಸ್ ಅರುಣ್, ಈ ವಿಚಾರವನ್ನ ನಾವು ಯತ್ನಾಳ್ ಅವರಿಗೆ ನೇರವಾಗಿ ಪ್ರಶ್ನೆಯನ್ನ ಕೇಳಿದ್ವಿ. ಕೋರ್ ಕಮಿಟಿ ಸಭೆಯಲ್ಲಿ ತಮ್ಮ ವಿರುದ್ಧ ಒಂದು ದೂರನ್ನ ಕೊಡಲಾಗುತ್ತೆ, ಆ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಂತಂದಾಗ ಯತ್ನಾಳ್ ಅವರು ಧಾರಾಳವಾಗಿ ಅವ್ರು ದೂರು ಕೊಡಬಹುದು ಅಂತ ಮಾತನ್ನ ಹೇಳಿದ್ರು. ಯಾರಾದ್ರೂ ದೂರು ಕೊಡ್ಲಿ, ನನ್ನ ವಿರುದ್ಧ ಏನಾದ್ರೂ ದೂರು ಕೊಡ್ಲಿ, ನನ್ನ ಹೋರಾಟ ವಕ್ಫ್ ವಿರುದ್ಧದ್ದು, ನನ್ನ ಹೋರಾಟ ಭ್ರಷ್ಟಾಚಾರದ ವಿರುದ್ಧ, ನನ್ನ ಹೋರಾಟ ಬಂದು ವಂಶಪರವಾದ ಏನಿದೆ ಅದರ ವಿರುದ್ಧವಾದಂತ ಹೋರಾಟ ಇದೆ. ನಾನು ಏನಾದರೂ ಪ್ರಶ್ನೆಗಳು ಕೇಳಿ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಿದ್ಧನಿದ್ದೇನೆ. ನನ್ನ ವಿರುದ್ಧ ಯಾರಾದರೂ ದೂರು ಕೊಡ್ಲಿ, ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ
ಮತ್ತೆ ಇನ್ನೊಂದು ಅಚ್ಚರಿಯ ಅಂತ ವಿಚಾರವನ್ನ ಯತ್ನಾಳ್ ಅವರು ಬಿಚ್ಚಿಟ್ಟಿರುವಂತದ್ದು ಅರುಣ್, ಯಾರೇ ದೂರು ಕೊಟ್ಟರು ಸಹ ಯತ್ನಾಳ್ ಅವರನ್ನ ಮುಟ್ಟುವಂತದ್ದು ಅಷ್ಟು ಸಲೀಸಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಅಷ್ಟು ಸಲೀಸಾಗಿ ಮುಟ್ಟೋದಕ್ಕೆ ಆಗೋದಿಲ್ಲ, ರಾಜ್ಯದ ಜನತೆ ನನ್ನ ಜೊತೆಗಿದ್ದಾರೆ. ಅಷ್ಟೇ ಅಲ್ಲದೆ ಹೈಕಮಾಂಡ್ನಲ್ಲೂ ಕೂಡ ನನ್ನ ಪರವಾದಂತ ವಿಚಾರಗಳಿರುವಂತದ್ದು, ಹೈಕಮಾಂಡ್ ಸಹ ನನ್ನ ಪರವಾಗಿದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಕೆಲವೊಂದು ಅಚ್ಚರಿಯಾದಂತಹ ವಿಚಾರಗಳನ್ನ ಹೇಳಿದ್ದಾರೆ. ಈ ನಿಟ್ಟಲ್ಲಿ ನೋಡೋದಾದ್ರೆ ಕೋರ್ ಕಮಿಟಿಯಲ್ಲಿ ಯತ್ನಾಳ್ ಅವರ ವಿರುದ್ಧ ದೂರು ದಾಖಲಾಗುತ್ತಾ, ದೂರನ್ನ ಕೊಡ್ತಾರ ಅನ್ನುವಂಥದ್ದು ಒಂದು ಕಡೆಗಾದ್ರೆ, ದೂರು ಕೊಟ್ಟಂತರ ಶಿಸ್ತು ಕ್ರಮ ಏನಾದ್ರೂ ಯತ್ನಾಳ್ ಅವರ ವಿರುದ್ಧ ಆಗುತ್ತಾ ಅನ್ನುವಂಥದ್ದು. ಯಾಕಂದ್ರೆ ಕೋರ್ ಕಮಿಟಿ ಸಭೆಯ ನಡೆಯುವಾಗಲೇ ಅವತ್ತೇ ದೆಹಲಿಯಲ್ಲಿ ಯತ್ನಾಳ್ ಅವರು ಹಾಜರಿರುತ್ತಾರೆ. ಹಾಗಿದ್ರೆ ಕ್ರಮ ಹೇಗೆ ಅನ್ನುವಂಥದ್ದು, ಮತ್ತು ಕಡೆಗೆ ಈ ಕ್ರಮದ ವಿರುದ್ಧ ಏನಾಗುತ್ತೆ, ಏನಾದ್ರೂ ಯತ್ನಾಳ್ ಅವರಿಗೆ ಈ ಸೂಚನೆಗಳು ಸಿಕ್ಕಾಗ ಇವರು ದೆಹಲಿಯಲ್ಲಿ ಹೋಗಿ ಅಲ್ಲಿ ಹೈಕಮಾಂಡ್ ಎದುರಿಗೆ ಕೂತ್ಕೊಳ್ತಾರೆ ಅನ್ನುವಂಥದ್ದು ಪ್ರಶ್ನೆ ಕೂಡ ಇರುವಂತದ್ದು. ಎಲ್ಲದಕ್ಕೂ ಕೂಡ ಡಿಸೆಂಬರ್ ಒಂದು ಒಂದು ಉತ್ತರ ಸಿಗಬೇಕಾಗಿದೆ. ಥ್ಯಾಂಕ್ ಯು ಷಡಕ್ಷರಿ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.